ನಂಗೆ ಮಂಡ್ಯ ಉಸಾಬಾರಿ ಬೇಡವೇ ಬೇಡ ಎಂದಿದ್ದಕ್ಕೆ ಆರ್ ಅಶೋಕ್ ಮಂಡ್ಯ ಉಸ್ತುವಾರಿ ಸ್ಥಾನದಿಂದ ವಿಮುಕ್ತಿ ಪಡೆದಿದ್ದಕ್ಕೆ ಅಶೋಕ್ ಗೋ ಬ್ಯಾಕ್ ಅಶೋಕ್ ಅಭಿಯಾನಕ್ಕೆ ಸಿಕ್ಕೇ ಬಿಡ್ತಾ ಸಕ್ಸಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಂಡ್ಯ ರಾಜಕಾರಣವೇ ಹಾಗೆ ಸೊ ಯಾರು ನಿರೀಕ್ಷೆ ಮಾಡದ ತಿರುವುಗಳು ಟ್ವಿಸ್ಟ್ಗಳು ಮಂಡ್ಯ ರಾಜಕಾರಣದಲ್ಲಿ ಇರುತ್ತೆ ಸೊ ಇತ್ತೀಚೆಗಷ್ಟೇ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಆರ್ ಅಶೋಕ್ ಅವರನ್ನ ನೇಮಕ ಮಾಡಲಾಗಿತ್ತು ರಾಜ್ಯ ಬಿಜೆಪಿ ಸರ್ಕಾರ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಆದರೆ ಎಲೆಕ್ಷನ್ ಟೈಮಲ್ಲಿ ಅಶೋಕ್ ಅವರನ್ನು ಉಸ್ತುವಾರಿಯನ್ನಾಗಿ ಮಾಡಿದ್ರೆ ಬಿ ಜೆ ಪಿಗೆ ಬಲ ಸಿಗುತ್ತೆ ಬಿ ಜೆ ಪಿ ಚೆನ್ನಾಗಿ ಆಗಬಹುದು ಮಂಡ್ಯದಲ್ಲಿ ಅನ್ನೋ ನಿರೀಕ್ಷೆಯಿಂದಾಗಿ ಅಶೋಕ್ ಹೆಸರನ್ನು ಏನು ಪ್ರೊಜೆಕ್ಟ್ ಮಾಡಲಾಗಿತ್ತು ಅಶೋಕ್ ಅವರನ್ನು ನೇಮಕ ಮಾಡಲಾಗಿತ್ತು ಮಂಡ್ಯ ಉಸ್ತುವಾರಿ ಸಚಿವರನ್ನಾಗಿ ಆದರೆ ನೇಮಕ ಮಾಡಿದ ಎರಡೇ ಮೂರು ಗಂಟೆಯಲ್ಲೇ ಗೋ ಬ್ಯಾಕ್ ಅಶೋಕ್ ಅಭಿಯಾನ ಮಂಡ್ಯದಲ್ಲಿ ಶುರುವಾಯಿತು ಸ್ವತಃ ಬಿ ಜೆ ಪಿ ಕಾರ್ಯಕರ್ತರೇ ಬಿ ಜೆ ಪಿಯ ಸ್ಥಳೀಯ ನಾಯಕರೇ ಶುರು ಮಾಡಿದರು ಒಂದು ರೀತಿ ಎಲ್ಲೋ ಇರುಸು ಮುರುಸು ಮುಜುಗರವನ್ನು ಮುಜುಗರಕ್ಕೆ ಈಡಾಗಿದ್ದರು ಆರ್ ಅಶೋಕ್ ಗೋಪಾಲಯ್ಯನವರು ಮಂಡ್ಯ ಉಸ್ತುವಾರಿ ಸಚಿವರಾಗಿದ್ದರು ಅವರು ಚೆನ್ನಾಗೇ ಕೆಲಸ ಮಾಡ್ತಾಯಿದ್ದಾರೆ ಅದು ಬಿಟ್ಟು ಯಾಕೆ ನೀವು ಅಶೋಕ್ರನ್ನು ಮಂಡ್ಯ ಉಸ್ತುವಾರಿಗೆ ತಂದ್ರಿ ಬದಲಾವಣೆ ಮಾಡಿದ್ರಿ ಅಶೋಕ್ಗೆ ಯಾಕೆ ಮಂಡ್ಯ ಉಸ್ತುವಾರಿ ಕೊಟ್ಟ್ರಿ ಅನ್ನೋ ಒಂದು ಕೂಗು ಕೇಳಿ ಬಂತು ಮಂಡ್ಯದಲ್ಲಿ ಸೊ ಆರಂಭದಲ್ಲಿ ಮೊದಲನೇ ದಿನ ಏನು ಅಶೋಕ್ಗೆ ಮಂಡ್ಯ ಉಸ್ತುವಾರಿ ನೇಮಕ ಮಾಡಲಾಗಿತ್ತು ಮಂಡ್ಯಗೆ ಹೋದ ತಕ್ಷಣ ಅವ್ರಿಗೆ ಗೋ ಬ್ಯಾಕ್ ಅಶೋಕ್ ಅಭಿಯಾನ ಶುರುವಾಯಿತು ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಅದಾದ ನಂತರ ಮಾತನಾಡಿದ್ರು ಅಶೋಕ್ ಇಲ್ಲ ಇದು ಬಿಜೆಪಿಯವ್ರು ಮಾಡಿಸಿರ್ತಕ್ಕಂಥದ್ದಲ್ಲ ವಿಪಕ್ಷದವ್ರು ಮಾಡಿರ್ತಕ್ಕಂಥ ಒಂದು ಕುತಂತ್ರ ಇದು ಬಿಜೆಪಿಯವರು ಯಾರೂ ಕೂಡ ಗೋ ಬ್ಯಾಕ್ ಅಶೋಕ್ ಅಂತ ಅಭಿಯಾನ ಮಾಡ್ತಾ ಇಲ್ಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗರ ಕುತಂತ್ರ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು ಸಹಜವಾಗಿಯೇ ಈ ರೀತಿಯ ವಿರೋಧ ವ್ಯಕ್ತವಾಗ್ತಿರೋದ್ರ ಬಗ್ಗೆ ಮಾತನಾಡಿದಂಥ ಆರ್ ಅಶೋಕ್ ಎಲ್ಲವೂ ಸರೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಮಾತನ್ನು ಹಾಡಿದರು ಆದರೆ ಅದಾದ ನಂತರ ಮತ್ತೆ ಮಂಡ್ಯ ಕಡೆ ಹೋಗಲಿಲ್ಲ ಆರ್ ಅಶೋಕ್ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆ ಆಯಿತು ಯಾಕೆ ಅಶೋಕ್ ವಿರುದ್ಧ ಮಂಡ್ಯ ಜನ ತಿರುಗಿ ಬಿದ್ದಿದ್ದಾರೆ ಅಂತ ಅಶೋಕ್ ಈ ಹಿಂದೆ ಕಳೆದ ಸಾಕಷ್ಟು ವರ್ಷಗಳಿಂದ ರಾಜಕಾರಣವನ್ನು ನೋಡಿದ್ದೀವಿ ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲಿದೆ ಸೊ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತಾರಂತೆ ಸೊ ಈ ಬಾರಿ ಬಿ ಜೆ ಪಿ ಹೈಕಮಾಂಡ್ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದೆ ಮಂಡ್ಯದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರವನ್ನು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಮತ್ತು ಮಂಡ್ಯಗೆ ಅಶೋಕ್ಗೆ ಉಸ್ತುವಾರಿ ಕೊಟ್ಟಿದ್ದರಿಂದ ಆ ಒಂದು ಟಾರ್ಗೆಟ್ಗೆ ಹಿನ್ನಡೆ ಆಯಿತು ಅನ್ನೋದು ಮೂಲ ಬಿ ಜೆ ಪಿ ಕಾರ್ಯಕರ್ತರ ಆರೋಪ ಹೀಗಾಗಿನೇ ಗೋ ಬ್ಯಾಕ್ ಅಶೋಕ್ ಕ್ಯಾಂಪೇನ್ ಮಾಡಿದರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈಗ ಗೋ ಬ್ಯಾಕ್ ಅಶೋಕ್ ಅಭಿಯಾನಕ್ಕೋ ಅಥವಾ ಅಶೋಕ್ ಅವರ ವಿರುದ್ಧದ ಮ್ಯಾಚ್ ಫಿಕ್ಸಿಂಗ್ ಆರೋಪಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರ ಜೊತೆ ಒಕ್ಕಲಿಗ ನಾಯಕರು ಅಂತ ಹೇಳ್ಕೊಳ್ತಾರೆ ಬಿ ಜೆ ಪಿಯಲ್ಲಿ ಆದರೆ ಒಕ್ಕಲಿಗ ನಾಯಕತ್ವವನ್ನು ಅಥವಾ ಒಕ್ಕಲಿಗ ಮತಗಳನ್ನು ಬಿ ಜೆ ಪಿಗೆ ತರುವಲ್ಲಿ ಅಶೋಕ್ ವಿಫಲರಾಗಿದ್ದಾರೆ ಬಿಕಾಸ್ ಆಫ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಆರೋಪ ಹೀಗಾಗಿನೇ ಈಗ ಕೊನೆಗೂ ನಾನು ಮಂಡ್ಯ ಉಸ್ತುವಾರಿಯನ್ನು ನಾನು ಕೊಟ್ಟಿದ್ದರು ಆ ಒಂದು ಮಂಡ್ಯ ಉಸ್ತುವಾರಿಯಿಂದ ನನಗೆ ವಿಮುಕ್ತಿಯನ್ನು ಕೊಡಿ ಅಂತ ಸ್ವತಃ ಅವರೇ ಸಿ ಎಮ್ ಬೊಮ್ಮಾಯಿ ಅವರಿಗೆ ಪತ್ರವನ್ನು ಬರೆದಿದ್ದು ಮನವಿಯನ್ನು ಮಾಡಿಕೊಂಡಿದ್ರು ಸೊ ಎಲ್ಲ ಒಂದು ಕಡೆ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಪ್ಪ ಇಷ್ಟೊಂದು ಮುಜುಗರ ಆಗ್ತಿದೆ ಮಂಡ್ಯ ಜನನನ್ನು ಸ್ವೀಕರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೆ ಅವರ ವಿರುದ್ಧವಾಗಿ ನಾನು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸ್ವತಃ ಅಶೋಕ್ ಒಂದು ಪತ್ರವನ್ನು ಬರೆದಿದ್ದರು ಮನವಿ ಮಾಡಿಕೊಂಡಿದ್ದರು ಅವರ ಒಂದು ಪತ್ರಕ್ಕೆ ಮನವಿಗೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ಮಂಡ್ಯ ಉಸ್ತುವಾರಿ ಸಚಿವರ ಸ್ಥಾನದಿಂದ ವಿಮುಕ್ತಿಯನ್ನಾಗಿ ಮಾಡಿದ್ದಾರೆ ಸೊ ಬೇರೆ ಬೇರೆ ಕೆಲಸ ಇದೆ ಕಂದಾಯ ಗ್ರಾಮಗಳ ವಿಚಾರವಾಗಿ ನಾನು ಗ್ರಾಮ ವಾಸ್ತವ್ಯನ ಮಾಡ್ತಾ ಹೀಗಾಗಿ ತುಂಬ ಟೈಮ್ ಕೊಡೋಕ್ಕಾಗಲ್ಲ ದಯವಿಟ್ಟು ವಿಮುಕ್ತಿ ಮಾಡಿ ಅಂತ ಅಶೋಕ್ ಮನವಿ ಮಾಡ್ಕೊಂಡಿದ್ರು ಬಟ್ ಪಿಕ್ಚರ್ ಬೇರೆ ಅವ್ರು ಹೇಳ್ಬೋದು ಆಗ್ತಿಲ್ಲ ನನ್ನ ಕೈಯಲ್ಲಿ ಹೋಗೋಕ್ಕಾಗ್ತಿಲ್ಲ ಅಥವಾ ಉಸ್ತುವಾರಿ ಅಂತ ತಗೊಳ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಅಸಲಿ ವಿಚಾರ ಏನಪ್ಪ ಅಂದರೆ ಮಂಡ್ಯದಲ್ಲೇ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಆರು ಅಶೋಕ್ ಏನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತಾರಂತೆ ಹೀಗಾಗಿ ಬಿ ಜೆ ಪಿ ಸದೃಢವಾಗಿರಬೇಕು ಗೆಲ್ಲಲೇಬೇಕು ಅನ್ನೋ ಒಂದು ಪಣ ತೊಟ್ಟಿರ್ತಕ್ಕಂಥ ಬಿ ಜೆ ಪಿಗೆ ಅಶೋಕ್ ಉಸ್ತುವಾರಿ ನೇಮಕ ಮಾಡಿದ ಒಂದು ಎಫೆಕ್ಟ್ ಚೆನ್ನಾಗಿಲ್ಲ ಎಲ್ಲೋ ಒಂದು ಕಡೆ ಮ್ಯಾಚ್ ಫಿಕ್ಸಿಂಗ್ ಆಗ್ಬೋದು ಬೇಡ ಅಶೋಕ್ ಅನ್ನೋ ಒಂದು ಆಂತರಿಕ ಚರ್ಚೆಯ ನಂತರ ಈ ಒಂದು ಡಿಸಿಷನ್ ಆಗಿದೆ ಒಟ್ಟಿನಲ್ಲಿ ದೊಡ್ಡ ಮುಜುಗರ ಹಾಲಿ ಮಂತ್ರಿ ಮಾಜಿ ಡಿ ಸಿ ಎಮ್ ಬಿ ಜೆ ಪಿಯ ಒಕ್ಕಲಿಗ ನಾಯಕ ನೆನೆಸ್ಕೊಂಡಿರ್ತಕ್ಕಂಥ ಆರ್ ಅಶೋಕ್ಗೆ ದೊಡ್ಡ ಮುಜುಗರ ಇದು ಸೊ ನೋಡಬೇಕು ನೆಕ್ಸ್ಟು ಸ್ಟೆಪ್ ಏನು ಮಾಡಬಹುದು ಒಂದು ಲೆಕ್ಕಾಚಾರ ಒಟ್ಟಿನಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕು ಮಂಡ್ಯದ ಉಸ್ತುವಾರಿಯನ್ನು ಕೊಟ್ಟು ಗೋ ಬ್ಯಾಕ್ ಅಶೋಕ್ ಅಭಿಯಾನಕ್ಕೆ ಒಳಗಾಗಿ ಮತ್ತೆ ನನಗೆ ಬೇಡಪ್ಪ ನಿಮ್ಮ ಮುಸಾಬರಿ ಅಂತ ಒಂದು ಪತ್ರ ಬರೆದು ಈಗ ಮಂಡ್ಯ ಉಸ್ತುವಾರಿಯಿಂದ ವಿಮುಕ್ತರಾಗಿದ್ದಾರೆ ಆರ್ ಅಶೋಕ್ ಮುಂದೇನು ಮಾಡ್ತಾರೆ ನೋಡೋಣ ಎಸ್ ವೀಕ್ಷಕರೇ ನೀವು ಮಂಡ್ಯದ ವೀಕ್ಷಕರಾಗಿದ್ದರೆ ಆರ್ ಅಶೋಕ್ ಅವರಿಗೆ ಮಂಡ್ಯ ಬಿ ಜೆ ಪಿ ಉಸ್ತುವಾರಿ ಕೊಡಬೇಕಾಗಿತ್ತಾ ಅಂದರೆ ಜಿಲ್ಲೆಯ ಉಸ್ತುವಾರಿ ಕೊಡಬೇಕಾಗಿತ್ತಾ ಮುಂದುವರಿಬೇಕಾಗಿತ್ತ ಅಶೋಕ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು